ರೂಪಾಂತರಿತ ಒಮಿಕ್ರಾನ್ ಆತಂಕ ಹೆಚ್ಚಾಗತೊಡಗಿದೆ ಆದರೆ ಪ್ರಸ್ತುತ ಸರ್ಕಾರಕ್ಕೆ ಲಾಕ್ ಡೌನ್ ಚಿಂತನೆ ಇಲ್ಲ ಆದರೆ ಪತ್ತೆಯಾದ ಮನೆಗಳನ್ನು ಸೀಲ್ ಡೌನ್ ಮಾಡಲಾಗುವುದು ರೂಪಾಂತರಿತ ವೈರಸ್ ಕುರಿತು ಯಾವುದೇ ಆತಂಕ ಜನತೆಗೆ ಬೇಡ ಎಂದು ಮಾಜಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಸಿಎಂ ಬಸವರಾಜ ಬೊಮ್ಮಾಯಿ ಬದಲಾವಣೆ ಚರ್ಚೆ ವಿಚಾರ ನಡೆಯುತ್ತಿದೆ ಶಾಸಕಾಂಗ ಪಕ್ಷದ ಸಮ್ಮುಖದಲ್ಲಿ ಒಪ್ಪಿಗೆಯೊಂದಿಗೆ ಬೊಮ್ಮಾಯಿ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಸ್ವತಃ ಬಿಎಸ್ವೈ ಅವರ ಸಮಕ್ಷಮದಲ್ಲೇ ಬೊಮ್ಮಾಯಿ ಸಿಎಂ ಆಗಿದ್ದಾರೆ ಈವರೆಗೂ ಬಸವರಾಜ ಬೊಮ್ಮಾಯಿ ಪಾರದರ್ಶಕವಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ ಕೋವಿಡ್ ವಿಚಾರದಲ್ಲೂ ಮುಖ್ಯಮಂತ್ರಿಗಳು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಕಾರ್ಯವೈಖರಿಗೆ ವಿಪಕ್ಷಗಳೇ ದಿಗ್ಭ್ರಮೆಗೊಂಡಿವೆ ಎಂದು ಕೋಟಾ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಬದಲಾವಣೆ ಚರ್ಚೆ ವಿಚಾರದಲ್ಲಿ ಭ್ರಮಾಲೋಕದಲ್ಲಿರುವವರಿಗೆ ಉತ್ತರ ಕೊಡಲ್ಲ ಎಂದ ಅವರು ಅಭಿವೃದ್ಧಿ ವಿಚಾರದಲ್ಲಿ ಕಾಲಕಾಲಕ್ಕೆ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ನಡೆಯುತ್ತೆ ನೀರಾವರಿ ಸೇರಿದಂತೆ ಬೇರೆ ಬೇರೆ ಇಲಾಖೆಗೆ ಹೆಚ್ಚು ಅನುದಾನ ಪಡೆಯಲು ಹೈಕಮಾಂಡ್ ಭೇಟಿ ಸಹಜ ರಾಜಕೀಯ ಪ್ರಕ್ರಿಯೆಯಾಗಿದೆ ಎಂದು ಹೇಳಿದ್ದಾರೆ ಈಗ ನಿಮ್ಮೆಲ್ಲ ಹೇಳಿಕೆಗಳನ್ನು ಉತ್ತರ ಕೊಡುವುದು ನನಗೆ ಗೊತ್ತಿಲ್ಲದಿರುವಂತ ವಿಚಾರದಲ್ಲಿ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ನನಗೆ ಸ್ಪಷ್ಟ ಇದೆ ಭಾರತೀಯ ಜನತಾ ಪಕ್ಷ ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದೆ ಶಾಸಕಾಂಗ ಪಕ್ಷದಲ್ಲಿ ಸರ್ವಾನುಮತದ ಆಯ್ಕೆಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪರ ಸಮಕ್ಷಮದಲ್ಲಿ ಆಯ್ಕೆ ಆ ಹಿನ್ನೆಲೆಯಲ್ಲಿ ಅಧಿಕಾರ ತೆಗೆದುಕೊಂಡ ಈ ಕ್ಷಣದವರೆಗೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಅತ್ಯಂತ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಎಲ್ಲ ವಿಷಯಗಳನ್ನು ಕೂಡ ಇವತ್ತು ನಾವು ಕೋವಿಡ್ ವಿಷಯವನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಸಮಸ್ಯೆಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಶ್ರದ್ಧೆಯಿಂದ ಕೆಲಸಗಳನ್ನು ಮಾಡುತ್ತಾ ಇದ್ದಾರೆ ಅವರ ಕೆಲಸ ಕಾರ್ಯಗಳನ್ನು ನೋಡಿ ವಿರೋಧ ಪಕ್ಷಗಳೇ ದಿಗ್ಭ್ರಮೆಯಾಗಿರುವಂತಹ ವಾತಾವರಣ ನೀವು ಗಮನಿಸಿದ್ದೀರಿ ಕಳೆದ ಸಾರಿ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ವಿಪಕ್ಷಗಳಿಗೆ ಕೊಟ್ಟ ಉತ್ತರ ಐತಿಹಾಸಿಕವಾದಂತಹ ದಾಖಲೆ ಅಂತ ಹೇಳಿ ಬಹಳ ಅನುಭವ ಇರುವಂತಹ ಯಡಿಯೂರಪ್ಪನವರು ತಮ್ಮ ಹೇಳಿಕೆಯಲ್ಲಿ ತಿಳಿಸ್ತಾರೆ ಹಾಗಾಗಿ ಯಾವುದಾದ್ರೂ ಹೇಳಿಕೆ ಕೊಡುವುದು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಹೇಳುವುದು ಮತ್ತೆ ಯಾರು ಆಗ್ತಾರೆ ಅನ್ನುವಂಥದ್ದು ಭ್ರಮಾಲೋಕದಲ್ಲಿರುವವರಿಗೆ ನಾವು ಉತ್ತರ ಕೊಡಬೇಕಾದಂಥ ಅವಶ್ಯಕತೆಗಳಿಲ್ಲ ಆದರೆ ನನಗನ್ಸುತ್ತೆ ನಿಶ್ಚಯವಾಗಿ ಬಸವರಾಜ ಬೊಮ್ಮಾಯಿ ಅವರು ಒಳ್ಳೆ ಶುದ್ಧವಾದಂಥ ಪಾರದರ್ಶಕವಾದಂಥ ವಿಶ್ವಾಸಾರ್ಹದ ಆಡಳಿತವನ್ನು ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ ಅವರನ್ನ ಇಡೀ ರಾಜ್ಯ ಅತ್ಯಂತ ಗಂಭೀರವಾಗಿ ಸಂಭ್ರಮದಿಂದ ಪರಿಶೀಲನೆ ಮಾಡ್ತಾ ಇದೆ ಕಾಲಕಾಲಕ್ಕೆ ಮುಖ್ಯಮಂತ್ರಿಗಳು ಅಭಿವೃದ್ಧಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೈಕಮಾಂಡ್ನ ಹಿರಿಯ ನಾಯಕರನ್ನ ಪ್ರಧಾನಮಂತ್ರಿಗಳ ಬೇರೆ ಬೇರೆ ಇಲಾಖೆಗಳನ್ನು ಸಂಪರ್ಕ ಮಾಡುವುದು ಇಲಾಖೆಗಳ ಮಂತ್ರಿಗಳನ್ನು ನೋಡುವುದು ಮೊದಲನೇ ಮುಖ್ಯಮಂತ್ರಿಗಳು ಮಾಡಬೇಕಾಗುತ್ತದೆ ಎಲ್ಲ ಮುಖ್ಯಮಂತ್ರಿಗಳು ಕಾಲಕಾಲಕ್ಕೆ ದೆಹಲಿ ಅಂತ ಒಂದು ಪ್ರದೇಶಕ್ಕೆ ಹೋಗ್ತಾರೆ ಅಲ್ಲಿರುವಂತಹ ನಮ್ಮ ಕೇಂದ್ರ ನಾಯಕರನ್ನು ಭೇಟಿ ಮಾಡ್ತಾರೆ ನಮಗೆ ಹೆಚ್ಚು ಅನುದಾನಗಳು ಬೇಕು ಅವಶ್ಯ ನೀರಾವರಿಗೆ ಹೆಚ್ಚು ಹಣ ಕೊಡಿ ಅಂತ ಹೇಳ್ತೇವೆ ಇವತ್ತು ನಮ್ಮಲ್ಲಿ ತುಂಬಾ ನೀರಾವರಿ ನನಗುದಿ ಬಿದ್ದಂತ ವಿಚಾರಗಳಿದೆ ನೀರಾವರಿಗೆ ಹಣ ಕೊಡಿ ಅಂತ ಹೇಳ್ತೇವೆ ಬೇರೆ ಬೇರೆ ರೈತಾಪಿ ವರ್ಗಕ್ಕೆ ಕೃಷಿಗೆ ಸಂಬಂಧಪಟ್ಟಂತ ಅನುದಾನವನ್ನು ಕೇಳ್ತೇವೆ ಹಿಂದುಳಿದ ವರ್ಗಕ್ಕೆ ಮತ್ತು ಬೇರೆ ಬೇರೆ ಇಲಾಖೆ ಬೇಕಾದಂತ ಅನುದಾನವನ್ನು ಕೇಳ್ತೇವೆ ಎಲ್ಲವನ್ನ ಕೇಂದ್ರೀಕೃತವಾಗಿರುವಂತಹ ಮುಖ್ಯಮಂತ್ರಿಗಳು ಎಲ್ಲ ಇಲಾಖೆಗಳ ಕೇಂದ್ರ ಸ್ಥಾನವಾಗಿರುವಂತಹ ಮುಖ್ಯಮಂತ್ರಿ ಹುದ್ದೆಯಲ್ಲಿರುವಂತಹ ಬೊಮ್ಮಾಯಿ ಸಾಹೇಬರವರು ಕೇಂದ್ರ ಸರ್ಕಾರದ ಕಡೆ ಹೋಗುವುದು ಪ್ರಧಾನಿಯವನ್ನು ಭೇಟಿಯಾಗುವುದು ಕೇಂದ್ರ ನಾಯಕರನ್ನು ಭೇಟಿಯಾಗುವುದು ಸಹಜವಾದಂತಹ ಒಂದು ರಾಜಕೀಯ ಪ್ರಕ್ರಿಯೆ ಅಭಿವೃದ್ಧಿ ಕಡೆ ಇಂತಹ ಯೋಚನೆ ಇರಬಹುದು ಯಾವ ಮೀಟಿಂಗೂ ಇಲ್ಲ ಯಾವ ಆರೋಪಗಳು ನಿರಾಧಾರ ಯಾವುದೇ ಆರೋಪಗಳಿಲ್ಲ ಯಾವುದೇ ಹೇಳಿಕೆಗಳಿಗೂ ಇದಿಲ್ಲ ನಿಶ್ಚಯವಾಗಿ ನಮ್ಮ ಸರ್ಕಾರ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ